ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಕಲಬುರಗಿಯ ಮಹಾತ್ಮ ಬಸವೇಶ್ವರ ಕಾಲೋನಿಯ ಓಕಳಿ ವಿದ್ಯಾಮಂದಿರದಲ್ಲಿ ಸಂಸ್ಥಾಪಕರ ದಿನ ಮತ್ತು ಶಾಲಾ ವಾರ್ಷಿಕೋತ್ಸವ ನಡೆಯಿತು. ಈ ಪ್ರಯುಕ್ತ ಮಕ್ಕಳು ವಿವಿಧ ವಿಜ್ಞಾನದ ಮಾದರಿಗಳನ್ನು ನಿರ್ಮಿಸಿ ಪ್ರದರ್ಶನ ಮಾಡಿದರು. ಓಕಳಿ ವಿದ್ಯಾಮಂದಿರದಲ್ಲಿ ಸಂಸ್ಥಾಪಕರ ದಿನ ಮತ್ತು ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ವೇದಿಕೆಯ ಮೇಲಿನ ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮೃತ್ಯುಂಜಯ ಹಿರೇಮಠ್ ಅವರು ಮಾತನಾಡಿದರು. ನಿತ್ಯ ಜೀವನದಲ್ಲಿ ರಾಸಾಯನಿಕಗಳು ಅಂತೇಳಿ ರಾಸಾಯನಿಕ ಕ್ರಿಯೆಗಳು ಅಂತಿತ್ತು, ಹೊಸ ಅದನ್ನೇ ನೀರು ಅಂತೇಳಿ ಸ್ವಲ್ಪ ಟ್ಯಾಗ್ಲೈನ್ ಬ್ಯಾರೆ ಚೇಂಜ್ ಮಾಡಿ ಕೊಟ್ಟ. ಅದರಲ್ಲಿ ನೀರು ಲೋಹಗಳ ಜೊತೆ ಹೆಂಗೆ ವರ್ತಿಸ್ತದ, ಅಲೋಹಗಳ ಜೊತೆ ಹೆಂಗೆ ವರ್ತಿಸ್ತದ, ವರ್ತಿಸಿದ ನಂತರ ಯಾವ್ಯಾವ ಕ್ರಿಯೆಗಳಾಗ್ತವ, ಮುಂದೆ ಹಾರ್ಡ್ ವಾಟರ್ ಅಂದರೆ ಗಡಸು ನೀರು, ಬೆದು ನೀರು, ಅದರ ಉಪಯೋಗ ಏನು, ಗಡಸು ನೀರಿನ ಹಾನಿ ಏನು, ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಆ ಗಡಸು ನೀರಿನ ಅನಾನುಕೂಲಗಳ ಚರ್ಚೆ ನೋಡೋ ಮುಂದೆ ಒಬ್ಬ ಹುಡುಗ ಎದ್ದಿದ್ದ, ಸರ್ ಬೇಳೆ ಕುದಿಯಂಗಿಲ್ರಿ ಅಂದ. ಗಡಸು ನೀರಿನಾಗ ತೊಗರಿ ಬೇಳೆ ಆಗಲಿ ಕಡಲೆ ಬೇಳೆ ಆಗಲಿ ಕುದಿಯೋದಿಲ್ಲ. ಹೌದಪ್ಪ, ಕರೆಕ್ಟ್ ಅಲ್ಲ. ಒಂದು ಹುಡುಗಿ ಎದ್ದಿತ್ತು ಏನು ಕೇಳ್ತಂದ್ರೆ, ಗಡಸು ನೀರಿನೊಳಗೆ ಬೇಳೆ ಯಾಕೆ ಕುದಿಯಂಗಿಲ್ರಿ ಸರ್ ಅಂತ ಕೇಳಿ. ಈ ಹೊಸ ಪರಿಭಾಷೆ ಪ್ರಕಾರ ಆ ಮಗುವಿನಲ್ಲಿ ಆತ್ಮವೇ ಆ ಜ್ಞಾನ ಅದ ಅಂತ ಅರ್ಥ. ಇನ್ನು ಆ ಮಗು ನಾನು ಆಗೇನಾಗಿ ಮುಟ್ಟಿಸ್ಬೇಕಲ್ಲ, ಮುಟ್ಟಿಸ್ಬೇಕು. ನಾನು ನನ್ನ ವಿಚಾರ ಮಾಡಿ ಸುಮ್ಮನೆ ಉತ್ತರ ಕೊಟ್ಬಿಟ್ರೆ ಆ ಹುಡುಗಿನ ಬೆಟ್ ಮಾಡ್ಬೋದು, ಅಥವಾ ಭಾಳ ಮಟ್ಟಿಗೆ ಆ ವಿಷಯ ಆ ಮಗುವಿನಲ್ಲಿ ನೆನಪು ಉಳಿದೇ ಇರ್ಬೋದು. ನಾನೇನು ಮಾಡಿದೆ, ಮಗುವಿನ ಹೋಳಿಗೆ ಮಾಡೋಕೆ ಬರ್ತದೆ. ನಾನು ಸರ್ ನಮ್ಮವ್ವ ಆದಾಗ ಊರಾಗಿದ್ದಾಗ ಏನಾರು ಊರಿಗೆ ಹೋದಾಗ ಏನಾರು ಹಬ್ಬ ಹುಣ್ಣಿ ಮಾತ್ರ ಹೋಳಿಗೆ ಮಾಡ. ಸರಿ, ಹೋಳಿಗೆ ಮಾಡೋ ಪದ್ಧತಿಯನ್ನು ನಿಧಾನವಾಗಿ ವಿವರಿಸ್ಬೇಕು ಹೋಗ್ಬೋದು. ಹೇಳಿದ್ದು ಏನು ಹೇಳಿದ್ದು, ಮೊದಲು ನೀರು ಹಾಕ್ಬೇಕ್ರಿ, ನೀರು ಇದನ್ನ ಚಿನ್ನ ಮಾಡಿ ಬೇಳೆ ಹಾಕಬೇಕು, ಖುದ್ದಾದಿಂದ ಬೆಲ್ಲ ಹಾಕ್ಬೇಕು. ಸ್ವಲ್ಪ ಬದಲು ಮಾಡಬೇಕು, ಏನೋ ಮಾಡೋ, ನೀರ ಬೇಳೆ ಬೆಲ್ಲ ಒಮ್ಮೆ ಹಾಕಿದ್ರು ಅಂದರೆ, ನೀರ ಬೇಳೆ ಬೆಲ್ಲ ಬೇಳೆ ಒಮ್ಮೆ ಹಾಕಿದ್ರೆ ಏನಾಗ್ಬೋದು ಅಂದೇ. ಒಬ್ಬರು ಯಾರು ಕೈ ಎತ್ತಿರ್ಸಾಕ್ಬೋದು, ಮಕ್ಕಳು ಕೈ ಎತ್ತಿ. ಆ ಮಗು ಏನು ಹೇಳಿತ್ತಂದ್ರೆ, ಹುಡುಗಿ ಮಾಡಬೇಕಾದ್ರೆ ಪದ್ಧತಿ ಏನು ಹೇಳಿದ್ದು, ಮೊದಲು ನೀರು ಹಾಕಬೇಕು, ಕುದಿಲಾ ಸ್ಟಾರ್ಟ್ ಮಾಡೋದಕ್ಕೆ ಬೇಳೆ ಹಾಕಬೇಕು, ಬೇಳೆ ಕುದ್ದಾದಿಂದ ಬೆಲ್ಲ ಹಾಕಬೇಕು ಅಂತ ಹೇಳಿದ್ದೆ. ನಾನೇನು ಹೇಳಿದೆ, ಎಲ್ಲನೂ ಒಮ್ಮೆ ಹಾಕ್ಬಿಡು, ನೀರ ಬೆಲ್ಲ ಬೇಳೆ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ ಆಗಿರುತ್ತೆ. ಮಕ್ಕಳಿಗೆ ಅವರು ಯಾವ ರೀತಿ ಈ ಕ್ಲಾಸ್ನಲ್ಲೆಲ್ಲ ಕಲಿತೀರಿ ನೀವು,
ವಿಜ್ಞಾನದ ಬಗ್ಗೆ ಕಲಿತೀರಿ, ಕಲೆ ಬಗ್ಗೆ ಕಲಿತೀರಿ, ಇತಿಹಾಸದ ಬಗ್ಗೆ ಕಲಿತೀರಿ. ಸೊ ಅದನ್ನೆಲ್ಲ ನೀವು ಹೇಗೆ ಮನದಟ್ಟ ಮಾಡ್ಕೊಂಡಿದ್ದೀರಿ ಅನ್ನೋದು ನೀವು ಎಕ್ಸ್ಪೆರಿಮೆಂಟ್ ಮುಖಾಂತರ ಏನದಲ್ಲ ಅದು ಪ್ರಾಯೋಗಿಕವಾಗಿ ಏನದಲ್ಲ ಈ ಎಕ್ಸಿಬಿಷನ್ನಲ್ಲಿ ಹೊರಹಾಕ್ತೀರಿ. ಸೊ ಇಲ್ಲಿ ಕೂತವರಲ್ಲಿ ಎಲ್ಲರೂ ಏನು ಮುಗ್ಧ ಮಕ್ಕಳಿದ್ರೆ ಅಲ್ಲ, ಮುಂದೆ ಬೆಳೆದ ಮೇಲೆ ಇದು ಒಂದು ಈ ಪ್ರದರ್ಶನ ಏನಿವೆ ಅಲ್ಲ ಇವೆಲ್ಲ ಏನಾಗ್ತವೆ, ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಬೀಜಗಳು ಹೊರ ಹಾಕೋದಕ್ಕೆ ಒಂದು ಏನದಲ್ಲ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಬೆಳೀತಕ್ಕಂಥದ್ದು. ಸೊ ನೀವು ಇದರಲ್ಲಿ ನಿಮ್ಮಲ್ಲಿ ಯಾರಾದರೂ ವಿಜ್ಞಾನಿಗಳಾಗ್ಬೋದು, ಮಹಾನ್ ವಿಜ್ಞಾನಿಗಳಾಗ್ಬೋದು, ಸಂಗೀತಗಾರರಾಗ್ಬೋದು, ಏನೇನೋ ಆಗ್ಬೋದು, ಅದಲ್ಲ ಇನ್ವೆಂಟರ್ಗಳಾಗ್ಬೋದು. ಸೊ ಅದಕ್ಕೆ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಪ್ರದರ್ಶನಗಳು ನಾವು ಹಮ್ಮಿಕೊಳ್ತಾ ಇರ್ತೀವಿ. ಸೊ ಅದಕ್ಕೆ ಈ ಎಲ್ಲ ಮಕ್ಕಳಿಗೆ ನೋಡಿ ಇನ್ನೊಂದು ಏನು ಬರುತ್ತೆ ಅಂತಂದರೆ ಈ ವಿಜ್ಞಾನ ವಸ್ತು ಪ್ರದರ್ಶನಗಳಿಂದ ಮಕ್ಕಳಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ. ಆಮೇಲೆ ಅವರಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಪ್ಲಸ್ ಬೋಲ್ಡ್ನೆಸ್. ಈಗ ಯಾರ್ಯಾರೋ ಬರ್ತಾರೆ, ಈಗ ಎಷ್ಟೋ ಮಂದಿ ಪಾಲಕರು ಬಂದಿದ್ದಾರೆ, ನಿಮ್ಮ ಶಾಲೆಯ ಸಹಪಾಠಿಗಳು ನಿಮ್ಮ ಎಲ್ಲ ವಿಜ್ಞಾನದ ವಿವರಣೆಗಳನ್ನು ಕೇಳ್ತಾ ಇರ್ತಾರೆ. ಸೊ ಆವಾಗ ನಿಮ್ಮಲ್ಲಿ ಏನು ಬರುತ್ತೆ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ, ಒಂದು ಧೈರ್ಯ ಬರುತ್ತೆ, ಫೇಸ್ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಮಕ್ಕಳು ತಾವು ಮಾಡಿದ ಮಾದರಿಗಳನ್ನು ಸಭಿಕರಿಗೆ ವಿವರಿಸಿ ಮೆಚ್ಚುಗೆಯನ್ನು ಪಡೆದುಕೊಂಡರು. ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ಯಾರು ಅಂದ್ರೆ ಮಣ್ಣಿನೊಳಗ ನೀರ್ ಹೀರ್ಕೋತದ, ಅದೇ ಸಲಕ್ಕೆ ಮಣ್ಣಿನ ಒಳಗ ಅಡಗಿ ಮಣ್ಣಿನ ಗಡಿಗೆ ಒಳಗಿಂದ ಅಡಗಿ ಹಳಸಲ್ಲ.
ಆದರೆ ಸ್ಟೀಲ್ ಪಾತ್ರೆ ಒಳಗಿನ ಮಾಡಿದ ಅಡುಗೆ ಬೇಗನೆ ಹಿರ್ಕೋತದೆ, ಯಾಕಂದರೆ ಅದರೊಳಗೆ ನೀರು ಹಿರ್ಕೋಲ್ಲ, ಅದೇ ಸಲಕ್ಕೆ ಅದು ಬೇಗನೆ ಆಗುತ್ತೆ. ಈಗ ಬೇರೆ ಹೊರಗೆ ಪಿಜ್ಜಾ ಬರ್ಗರ್ ಅಂತ ತಿಂತಾರೆ, 100 ರೂಪಾಯಿ 100-200 ಅಂತ ತಿಂತಾರೆ. ಅದೇ ರೀತಿ 50-60 ರೂಪಾಯಿ ನಿಂತ ಗಡಿಗೆ ತೊಗೊಂಡ್ಬಂದು ಮನೆಗೆ ಗಡಿಗೆ ಊಟ ಗಡಿಗೆ ಒಳಗೆ ಮಾಡಿದ ಊಟ ತಿಂದರೆ ಮನಸ್ಸಿಗೆ ಮನಸ್ಸು ಆರೋಗ್ಯವಾಗಿಯೂ ಇರ್ತದೆ, ಮತ್ತು ದೇಹಕ್ಕೂ ಒಳ್ಳೆಯದಾಗಿರ್ತದೆ. ಎಲ್ಲರೂ ಆರೋಗ್ಯವಾಗಿರ್ಬೇಕಾದ್ರೆ ಮಣ್ಣಿನ ಗಡಿಗೆ ಒಳಗಿಂದ ಊಟ ಉಣ್ಬೇಕು, ಯಾಕಂದ್ರೆ ಮಣ್ಣಿನ ಗಡಿಗೆ ಒಳಗೆ ಭಾಳ ಸತ್ವಗಳು ಇರ್ತಾವೆ. ಅದನ್ನು ನಾವು ನಮ್ಮ ದೇಹಕ್ಕೆ ಬೆಳವಣಿಗೆಗೆ ಮತ್ತು ಆರೋಗ್ಯಕ್ಕೆಲ್ಲ ಭಾಳ ಮುಖ್ಯ. ನಾವು ಅದ್ರ ಎಲ್ಲರೂ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಮಣ್ಣಿನ ಗಡಿಗೆ ಒಳಗಿಂದ ಊಟ ಮಾಡಿರಿ ಮತ್ತು ಆರೋಗ್ಯ ರಚಿಸಿದ್ದೇನೆ. ಬಾಲ್ಯದ ಸಾಹಿತ್ಯ ರಚಿಸಿದ್ದೇನೆ. ನಾಟಕ ಹರಣ ಬಾಲ ಸಾಹಿತ್ಯ ವಿಜ್ಞಾನ ಸಾಹಿತ್ಯ ನಿಘಂಟು ರಚನೆ ಮಾಡುವ ಇವ ನನ್ನ ಹುಚ್ಚು ಮನಸ್ಸಿನ 10 ಮುಖಗಳು ಎಂಬ ಆತ್ಮಕಥನ ಯಕ್ಷಗಾನ ಬಯಲಾಟ ಜಾನಪದ ಮುಂತಾದ ಕೃತಿಗಳನ್ನು ರಚಿಸಿದ್ದೇನೆ. ನನ್ನ ಮುಖಜಿಯ ಕನಸುಗಳು ಜ್ಞಾನಪೀಠ ಪ್ರಶಸ್ತಿ ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಮೈಮನಗಳ ಸುಳಿಯಲ್ಲಿ ಕೃತಿಗೆ 8 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಎ ಪಾಸಿಟಿವ್, ಬಿ ಪಾಸಿಟಿವ್, ಎ ಬಿ ಪಾಸಿಟಿವ್, ಒ ಪಾಸಿಟಿವ್ ಮತ್ತು ಎ ನೆಗೆಟಿವ್, ಬಿ ನೆಗೆಟಿವ್, ಎ ಬಿ ನೆಗೆಟಿವ್, ಒ ನೆಗೆಟಿವ್. ಈಗ ಯಾವ ರಕ್ತದ ಗುಂಪು ಯಾವ ರಕ್ತದ ಗುಂಪಿನವರಿಗೆ ಕೊಡಬಹುದು ಎನ್ನುವುದರ ಬಗ್ಗೆ ಈಗ ಹೇಳ್ತೀವಿ. ಫಸ್ಟಿಗೆ ಎ ಪಾಸಿಟಿವ್ ರಕ್ತದ ಗುಂಪು, ಎ ಪಾಸಿಟಿವ್ ಮತ್ತು ಎ ಬಿ ಪಾಸಿಟಿವ್ ರಕ್ತದ ಗುಂಪಿನವರಿಗೆ ಕೊಡಬೇಕು. ಎ ನೆಗೆಟಿವ್ ರಕ್ತದ ಗುಂಪು ಎ ಪಾಸಿಟಿವ್, ಎ ಬಿ ಪಾಸಿಟಿವ್, ಎ ನೆಗೆಟಿವ್, ಎ ಬಿ ನೆಗೆಟಿವ್, ಇವು 4 ರಕ್ತದ ಗುಂಪುಗಳಿಗೆ ಮಾತ್ರ ಕೊಡಬಹುದು. ಎ ಪಾಸಿಟಿವ್, ಎ ಬಿ ಪಾಸಿಟಿವ್, ಎ ನೆಗೆಟಿವ್. ಯು ಕ್ಯಾನ್ ಸೇ ಸರ್. Sound will come in, sir. We also, next song is, we also play in mobile only. Connect wireless, connect. Next project is solar car. Solar car is very cheap at best. You made in only if not fossil fuels. You take only solar panel input in cars and using rechargeable batteries and turbines and fans. You make in this type also. I will show, sir. Run it and show, yeah. It will automatically move when solar rays will upon panel. It will automatically show. Go, sir. Low price. Will not using ಚೀಪ್ ಆ್ಯಂಡ್ ಬೆಸ್ಟ್ ಯೂಸಿಂಗ್. ನಾ 10th ಹುಡುಗ, ಸೋಲಾರ್ ಕಾರ್ ರೆಡಿ ಮಾಡಿದ್ದಾನೆ. ಹೇಗಂದರೆ ಹಿ ವಿಲ್ ಟೇಕ್ ಓನ್ಲಿ ವೆಹಿಕಲ್ಸ್, 4 ಚಕ್ರಗಳು ತಗೊಂಡಿದ್ದಾನೆ. ದೆನ್ ಸೋಲಾರ್ ಪ್ಯಾನಲ್, ದೆನ್ ದೇ ವಿಲ್ ಯೂಸ್ ವಿತ್ ಫ್ಯಾನ್ ಆ್ಯಂಡ್ ಕನೆಕ್ಟೆಡ್ ಟು ಬ್ಯಾಟ್ರೀಸ್ ಆ್ಯಂಡ್ ದೇ ವಿಲ್ ಯೂಸ್ ಕಾರ್ಬನ್ಸ್ ಆ್ಯಂಡ್ ದ ಸ್ಕೇಲ್. ಈ ಮಟೀರಿಯಲನ್ನು ತಗೊಂಡು ನಾವು ಪೆಟ್ರೋಲ್ ಡೀಸೆಲನ್ನು ಉಳಿತಾಯ ಮಾಡ್ಬೋದು, ವಾಯು ಮಾಲಿನ್ಯವನ್ನು ನಾವು ಇದರಿಂದ ನಿರೀಕ್ಷಣೆಯನ್ನು ಮಾಡ್ಬೋದು ಅಂತ ಈ ಪ್ರಯೋಗದಿಂದ ನಮ್ಮ ಹುಡುಗರಿಂದ ನಾವು ಮಾಡಿಸೀವಿ. ದೆನ್ ಇದು ಒಂದು ಕಾರಿನಷ್ಟು ಅದು ದುಡ್ಡು ವೇಸ್ಟ್ ಆಗುತ್ತೆ ಇಲ್ಲಿಲ್ಲ. ನಾವು ಸೂರ್ಯನ ಬೆಳಕಿನಿಂದ ತೆಗೆದುಕೊಂಡು ಇಲ್ಲಿ ರಿಚಾರ್ಜಬಲ್ ಕಾರನ್ನು ನಾವಿಲ್ಲಿ ತಯಾರು ಮಾಡಿದ್ದೇವೆ. ದೆನ್ ಈ ಕಾರ್ಲಿಂದ ನಮಗೆ ಏನು ಡಿಸೈಲ್, ಪೆಟ್ರೋಲನ್ನು ಉಳಿತಾಯ ಮಾಡ್ಬೋದು, ವಾಯುಮಾಲಿನ್ಯ ನಿಯಂತ್ರಣ ಮಾಡ್ಬೋದು. ಗೋದ್ರೇಜ್ ಇಂಟೀರಿಯೋ ಡಿಸೈಡ್ ಬಿಗ್ ಬಜಾರ್ ಕಲಬುರ್ಗಿ. ಕಾಲ್ ಆನ್ ಎನ್ಕ್ವೈರಿ